ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಗಂಟೆ ಬಸ್ ಬಿಟ್ರೆ ನೆಕ್ಸ್ಟ್ ಇಯರ್ ಅದು ಐದುವರೆಗೆ, ಆ ಐದುವರೆ ಬಸ್ಸಿಗೆ ಹೋದ್ರೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆರೂವರೆ, ಊರಿಗೆ ಹೋಗೋಕೆ ಆರೂವರೆ, ಅಲ್ಲಿಂದ ಮತ್ತೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಏಳು ಏಳುವರೆ ಆಗುತ್ತೆ. ಇಂಥ ಸಮಸ್ಯೆಗಳನ್ನ ಎದುರಿಸ್ಕೊಂಡು ನೈಟ್ ಹೊತ್ತು ಊರಲ್ಲಿ ಹೋಗೋಕ್ಕೆ ರೋಡಲ್ಲಿ ಲೈಟ್ ಇಲ್ಲ. ಹೊಲಗಳಿಗೆ ತೋಟಗಳಿಗೆ ಎಷ್ಟೋ ವಿದ್ಯಾರ್ಥಿಗಳು ಮನೆಗಳು ಇರ್ತವೆ, ಅಲ್ಲಿಗೆಲ್ಲ ಹೋಗ್ಬೇಕಾಗುತ್ತೆ. ಇಂಥ ಸರ್ಕಾರ ಟೈಮಿಗೆ ಕರೆಕ್ಟಾಗಿ ಕಾಲೇಜ್ ಬಿಡ್ತು ಅಂದರೆ ಕಾಲೇಜ್ ಬಿಟ್ಟು ಅರ್ಧ ಗಂಟೆಗಳಿಗೆ ಎಲ್ಲ ಊರಿಗೂ ಬಸ್ಗಳಿರಬೇಕು. ಮತ್ತೆ ಬಸ್ ಪಾಸ್ ಇರುವಂಥ ವಿದ್ಯಾರ್ಥಿಗಳನ್ನ ಕೆಲವರು KSRTC ಕಂಡಕ್ಟರ್ಗಳು ಹತ್ತಿಸ್ಕೊಳ್ಳೋದೇ ಇಲ್ಲ. ಕೆಲವೊಂದೂರುಗಳಲ್ಲಿ ಭಾಳ ಕೆಲಸಗಳು ಇರ್ತವೆ. ಸರ್ಕಾರಗಳು ಬಸ್ ಪಾಸ್ ಕೊಡ್ತಿದೆ, ಯಾರು ಕೊಡ್ತಿದೆ? ವೋಟರ್ ರೇಟ್ಸಿಂಗ್ ಇರೋರಿಗೆ ಮಾತ್ರ ಕೊಡ್ತಿದೆ. ವೋಟರ್ ರೇಟ್ಸಿಂಗ್ ಇರೋರಂದ್ರೆ ಕೂಲಿ ಕಾರ್ಮಿಕರಿಗೆ ಕೊಡ್ತಿದೆ, ವಯಸ್ಸಾದವರಿಗೆ ಕೊಡ್ತಿದೆ, ಎಲ್ಲರಿಗೂ ಫ್ರೀಯಾಗೆಲ್ಲ ಪಾಸ್ ಕೊಡ್ತಿದೆ. ಆದರೆ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಅನ್ನ ವಿತರಣೆ ಮಾಡೋದೇ ಇಲ್ಲ. ಒಂದೂವರೆ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದೀನಿ. ರೋಡ್ ಆಗ್ತಿದೆ ಅದಾಗ್ತಿದೆ ಅಂತ ಮೂರು ವರ್ಷದಿಂದ ಅದೇ ತರ ಇದೆ ರೋಡ್. ಯಾರು ಬೈಕ್ ಅಲ್ಲಿ ಬಿದ್ರೆ ಬೇಜಾನ್ ಜನ ಹುಡುಗರು ಬಿದ್ದಿದ್ದಾರೆ. ಆಮೇಲೆ ಬಸ್ಗಳು ಅಂತಿದೆ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂದ್ರೆ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗಿ ಹೊಸ ಬಿಲ್ಡಿಂಗ್ ಕಟ್ಟಿದ್ರು, ಕಾಲೇಜಿಂದ ಏನು ಬಸ್ ಬಿಟ್ಟಿಲ್ಲ. ಅದಕ್ಕೋಸ್ಕರ ನಮ್ಗೆ ಸಿಟಿ ಬಸ್ ಬೇಕು. ಮತ್ತೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಆಲ್ದಲ್ಲಿ ಸಾಕಾಗಿದೆ. ಸ್ಕಾಲರ್ಶಿಪ್ ಅಂತೂ ಬಂದೇ ಇಲ್ಲ ಇದುವರೆಗೂ. ಕೆಲವರು ಬಂದಿದೆ, ಕೆಲವರು ಬಂದಿಲ್ಲ. ಕೆಲವರಿಗೆ ಏನ್ ಸಾರ ಬಂದೆ ಕೇಳಕ್ ಹೋದ್ರೆ ನಮ್ಮನ್ನೇ ಬರ್ತಾ ತಗೋ ಅಲ್ಲ ಬರುತ್ತೆ ಇವ ಬರುತ್ತೆ ಅಂತಾರೆ. ವಿದ್ಯಾರ್ಥಿ ಒಕ್ಕೂಟದಿಂದ ಏನು ತಾವು ತಮ್ಮ ಬೇಡಿಕೆಗಳ ಬಗ್ಗೆ ಏನು ಮನವಿಯನ್ನು ಕೊಟ್ಟಿದ್ರೋ ಇದನ್ನು ಸಕ್ಕಣ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳಿಸ್ತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.